ಪರಿಸ್ಥಿತಿ ಏನಿತ್ತು ಅದು ಮೊದಲು ಅವರು ಬಂದಾಗ 138ನೇ ಸ್ಥಾನದಲ್ಲಿತ್ತು. ಇವರು ಆಡಳಿತ ಆಗಂಡ್ ಅವ್ರನ್ನ 138ನೇ ಸ್ಥಾನದಂತ ಈ ಮೈಸೂರು ಯೂನಿವರ್ಸಿಟಿನ ಬರೀ 36ನೇ ಸ್ಥಾನ ತಗೊಂಡ್ರು. ಇದನ್ನ ಯಾರು ಕೂಡ ಮಾಡಿರಲಿಲ್ಲ. ಆದರೆ ಆನಂತರ ಇವರು ಅಧಿಕಾರದಿಂದ ಹೋದ ನಂತರ ಯೂನಿವರ್ಸಿಟಿಗೆ 158ನೇ ಸ್ಥಾನಕ್ಕೆ ಹೋಗಿದೆ. ನೋಡಿ, ಈಗ ಇಂಥ ಒಬ್ಬ ವ್ಯಕ್ತಿ ಈಗ 4000 ಅಪ್ಲಿಕೇಶನ್ ಹಾಕಿದ್ದಾರೆ, 4000 ಅಪ್ಲಿಕೇಶನ್ ಹಾಕಿರೋದ್ರಲ್ಲಿ ಅತಿ ಹೆಚ್ಚಿನ ವಿದ್ಯಾಭ್ಯಾಸ ಪಡೆದಿರುವಂಥ ಏಕೈಕ ವ್ಯಕ್ತಿ ಅಂದರೆ ರಂಗಪ್ಪನವರು. ಇಂಥ ವ್ಯಕ್ತಿ ಚಾಮರಾಜ ಕ್ಷೇತ್ರದಲ್ಲಿ ಎಲೆಕ್ಷನ್ ನಿಂತಿರೋದೇ ಚಾಮರಾಜ ಕ್ಷೇತ್ರದ ಪುಣ್ಯ ಅಂತ ಹೇಳಬೇಕು. ದಯವಿಟ್ಟು ಅದುವೆ ಒಂದು ನಮ್ಮ ಪಕ್ಷವಾದಂಥ JDS ನಿಂತಿದ್ದಾರೆ, ದಯವಿಟ್ಟು ಅವರು ಗೆಲ್ಲಿಸ್ಕೊಡಲೇಬೇಕು. ನಿಜವಾಗ್ಲೂ ನಾವು ಗೆಲ್ಲಿಸ್ಕೊಡಲಿಲ್ಲ ಅಂದರೆ ನಮ್ಮಂಥ ಅವಿದ್ಯಾವಂತರು ಅಯೋಗ್ಯವಂತರು ಜನರು ಯಾರಿಲ್ಲ ಅಂತ ನಾವು ಹೇಳ್ತೀವಿ. ಗಡಾಖಂಡಿತವಾಗ್ಲೂ ರಂಗಪ್ಪನ ಗೆಲ್ಲಿಸ್ಕೊಡಲೇಬೇಕು. ಅವರು ಒಂದು ಗೆದ್ದಂಥ ಪಕ್ಷದಲ್ಲಿ ಮುಂದಿನ ಮಕ್ಕಳಿರ್ಬೋದು ಎಲ್ಲರೂ ಒಂದು ವಿದ್ಯಾಭ್ಯಾಸ ಮಾಡೋದು ಎಲ್ಲ ಥರದ್ದು ಮಾಡಿಕೊಡ್ತಾರೆ. ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕಾಗಲಿ ಯಾವುದೇ ಕಾರಣಕ್ಕೂ ಹಣಕ್ಕಾಗಲಿ ಆಸೆ ಪಡುವಂಥ ವ್ಯಕ್ತಿ ಅಲ್ಲ. ಅವರು ಜನರ ಒಳ್ಳೆಯದಕ್ಕಾಗಿ ಜನರ ಏಳಿಗೆಗಾಗಿ ಶ್ರಮ ಪಡುವಂಥ ಏಕೈಕ ವ್ಯಕ್ತಿ ಅಂದರೆ ರಂಗಪ್ಪ ಅವರು ಅಂತ ನಾವು ಇದು ಮಾಡ್ತೀವಿ. ಅದರಲ್ಲೂ ಕೂಡ ನಮಗೆ ಇನ್ನೊಂದು ದೊಡ್ಡ ವಿಷಯ ಅಂದರೆ ಕುಮಾರಣ್ಣ ವೆಂಕಟ ಮಠ CM ಮಾಡಲೇಬೇಕು. ಅದೊಂದು ಇದಕ್ಕೋಸ್ಕರ ರಂಗಪ್ಪನ ಗೆಲ್ಲಿಸ್ಕೊಡ್ಬೇಕು. ಅದು ಅವ್ರ ಒಳ್ಳೆಯದಕ್ಕೋಸ್ಕರ ಯಾರು ಮಾಡ್ತಾರೆ ಎಲ್ಲ ನಮ್ಮ ಒಳ್ಳೆಯದಕ್ಕೋಸ್ಕರ ಜನಗಳಿಗೋಸ್ಕರ ಮಾಡ್ತಿದ್ದಾರೆ. ದಯವಿಟ್ಟು ಕರ್ನಾಟಕದಲ್ಲಿ ಚಾಮರಾಜ ಕ್ಷೇತ್ರ ಒಂದು ದೊಡ್ಡ ಕ್ಷೇತ್ರ, ವಿದ್ಯಾವಂತರ ಕ್ಷೇತ್ರ, ಅಲ್ಲಿ ಅತಿ ಬುದ್ಧಿವಂತ ಅತಿ ದೊಡ್ಡ ವಿದ್ಯಾವಂತರಾದ ರಂಗಪ್ಪನಿದ್ದಾರೆ. ದಯವಿಟ್ಟು ಅವ್ರಿಗೆ ಮತ ಹಾಕಿ ಗೆಲ್ಲಿಸ್ಕೊಡ್ಬೇಕು. ಖಂಡಿತವಾಗ್ಲೂ ಗೆಲ್ತಾರೆ, ಕಡಖಂಡಿತವಾಗ್ಲೂ JDS ಅಧಿಕಾರ ಬರ್ತಾರೆ. ಕುಮಾರಣ್ಣವರು ಖಂಡಿತವಾಗಿ ಮುಖ್ಯಮಂತ್ರಿಯಾಗಿ ಆಗ್ತಾರೆ. ಇಲ್ಲಿ ಯಾವುದೇ ರೀತಿ ಎರಡು ಮಾತಿಲ್ಲ. ನುಡಿದಂತೆ ನಡೆದವರು ಕುಮಾರಣ್ಣ ಅಂತ ಮಾತಿದೆ. ಖಂಡಿತವಾಗ್ಲೂ ಈ ಸರಿ ಕೂಡ ಅವರು ನುಡಿದಂತೆ ನಡೀತಾರೆ, ಮುಖ್ಯಮಂತ್ರಿ ಆಗ್ತಾರೆ. ಅವರು 20 ಆಡಳಿತ ಹೇಗೆ ನಿವಾರಿಸಿದ್ರು ಅದೇ ಅದಕ್ಕಿಂತ ಹೆಚ್ಚಾಗಿ ಈ ಸರಿ ಇದ್ದು ಈ ಐದು ವರ್ಷ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಈ 5 ವರ್ಷ ಅಲ್ಲದೆ ಮುಂದಿನ ಇನ್ನೆರಡು ಚುನಾವಣೆಯಲ್ಲೂ ಕೂಡ ಅವರೇ ಗೆಲ್ತಾರೆ. ಯಾವುದೇ ಕಾರಣಕ್ಕೂ ಮುಂದೆ ಬರೋ ಸರ್ಕಾರ ಎಲ್ಲವೂ JDS ಸರ್ಕಾರನೇ ಆಗಿರುತ್ತೆ ಹೊರತು ಇನ್ಯಾವ ಸರ್ಕಾರ ಕೂಡ ಆಗಿರಲ್ಲ ಅಂತ ಹೇಳಕ್ಕಿಷ್ಟಪಡ್ತೀನಿ.